ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ SSP ಸ್ಕಾಲರ್ಶಿಪ್ ಇಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ, ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು, ಏನಪ್ಪಾ ಅಂತಂದರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ರೆ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದು ಏನದು ಅಪ್ಡೇಟು ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ, ಹಾಗೆ ಒಂದೇ ಒಂದು ಲೈಕ್ ಮಾಡಿ. ಓಕೆ, ನಾನು ಹೇಳುವಂತಹ ಈ ಅಪ್ಡೇಟು ಒಂದು ಸ್ವಲ್ಪ ಅಲರ್ಟ್ ಆಗಿರುವಂತಹ ಅಪ್ಡೇಟು. ಏನಂತಂದರೆ, ಇವಾಗ ತುಂಬ ಜನ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಿದ್ದಾರೆ, ಬಟ್ ಅವರು ಒಂದು ಮಿಸ್ಟೇಕ್ ಮಾಡ್ತಿದ್ದಾರೆ. ಹೌದು, ಯಾವ ಮಿಸ್ಟೇಕನ್ನು ಅವ್ರು ಮಾಡ್ತಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ನಾನು ತಿಳಿಸ್ಕೊಡ್ತೇನೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಒಬ್ಬ ಸ್ಟೂಡೆಂಟ್ನ ಸ್ಕಾಲರ್ಶಿಪ್ ಸ್ಟೇಟಸನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಿಪಾರ್ಟ್ಮೆಂಟ್ ನೇಮು ಕೂಡ ಇಲ್ಲ, ಮತ್ತು ಇಲ್ಲಿ ಏನೇನು ಕೂಡ ಇಲ್ಲ, ಮತ್ತು ಇಲ್ಲಿ ಕೆಳಗಡೆ ಫೀಸ್ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ ಎಲ್ಲವೂ ಜೀರೋ ಇದೆ, ಮತ್ತು ಎಲ್ಲವೂ ಕೂಡ ನೇಮ್ ಇದೆ, ಮತ್ತು ನೇಮ್ ಅಸ್ ಇನ್ ಆಧಾರ್ ಮ್ಯಾಚ್ ಮಾತ್ರ ಸಕ್ಸಸ್ ಅಂತ ಇದೆ. ಅದು ಬಿಟ್ಟರೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಕೂಡ ಎಸ್ ಅಂತ ಇದೆ. ಇವು ಎರಡು ಬಿಟ್ಟರೆ ಇಲ್ಲಿ ಎಲ್ಲವೂ ಕೂಡ ನೋ ಅಂತಲೇ ಇದೆ. ಯಾಕೆ ಹೀಗಾಗಿದೆ? ಇದು ಹೀಗಾದರೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ? ನೋಡಿ, ಖಂಡಿತ ಬರೋದಿಲ್ಲ. ಹೌದು, ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ, ಹೀಗಾದರೆ ಸ್ಕಾಲರ್ಶಿಪ್ಪು ಬರೋಲ್ಲ. ಹೌದು, ಈ ರೀತಿ ನಿಮಗೆ ಏನಾದರೂ ಸ್ಕಾಲರ್ಶಿಪ್ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದ್ದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಮಾಡಿ. ಫಸ್ಟ್ ಆಫ್ ಆಲ್, ಹೀಗೆ ಯಾಕೆ ತೋರಿಸುತ್ತೆ ಅನ್ನೋದಾದರೆ ನೋಡಿ, ನೀವು ಅಪ್ಲಿಕೇಶನ್ ಹೌದು ಒಂದನೇ ಸ್ಟೆಪ್ ಕಂಪ್ಲೀಟ್ ಮಾಡಿರ್ತೀರಾ, ಎರಡನೇ ಸ್ಟೆಪ್ಪು ಕೂಡ ಕಂಪ್ಲೀಟ್ ಮಾಡಿರ್ತೀರಾ, ಮತ್ತು ಇಲ್ಲಿ ಮೂರನೇ ಸ್ಟೆಪ್ಪು ಕಂಪ್ಲೀಟ್ ಮಾಡಿರ್ತೀರಾ, ಮತ್ತು ನಾಲ್ಕನೇ ಸ್ಟೆಪ್ನಲ್ಲಿ ಏನು ತೋರಿಸುತ್ತೆ ಅಂತಂದರೆ ಡೇ ಸ್ಕಾಲರ್ ಅಥವಾ ಹಾಸ್ಟೆಲರ್ ಅಂತ ತೋರಿಸುತ್ತೆ, ಅಲ್ಲಿ ಏನು ಇರುತ್ತೆ ಅದನ್ನ ಸಬ್ಮಿಟ್ ಮಾಡಿರ್ತೀರಾ. ಇವಾಗ ಬಂದುಬಿಟ್ಟು ನೀವು ಐದನೇ ಹೌದು ಲಾಸ್ಟ್ ಸ್ಟೆಪ್ ಇರುತ್ತೆ ನೋಡಿ, ಅಲ್ಲಿ ನೀವು ಏನು ಮಾಡಿರ್ತೀರಾ ಅಂತಂದರೆ ಅಲ್ಲಿ ಅಗ್ರಿ ಅಂತ ಕೊಟ್ಬಿಟ್ಟು ಲಾಸ್ಟ್ ಅದನ್ನು ಸಬ್ಮಿಟ್ ಅಂತ ಇರುತ್ತೆ, ನೀವು ಅದನ್ನು ಕೊಟ್ಟಿರಂಗೆ ಇಲ್ಲ. ಹೌದು, ಆದರೂ ಕೂಡ ಅಲ್ಲಿ ಬ್ಲೂ ಅಂತಂದರೆ ನೀವು ಅಪ್ಲಿಕೇಶನ್ ಫುಲ್ ಆಗಿದೆ ಅಂತ ತೋರಿಸುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಫೈವ್ ಅಂತಂದರೆ ಲಾಸ್ಟ್ ಸ್ಟೆಪ್ಪಿಗೆ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಕ್ಲಿಕ್ ಅಂತ ಒಂದು ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಮಿಟ್ ಅಂತ ಕೊಟ್ಟರೆ ಮಾತ್ರ ಅಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ನೇಮು ಮೆನ್ಷನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಮನ್ ಆಗಿ ಯಾವುದೇ ರೀತಿಯಲ್ಲಿ ಡಿಪಾರ್ಟ್ಮೆಂಟು ನೇಮು ಮೆನ್ಷನ್ ಆಗಿಲ್ಲ. ಹಾಗಾಗಿ ಇದೊಂಥರ ಈ ಸುದ್ದಿನ ಯಾರು ಹೇಳಿಲ್ಲ, ಹಾಗಾಗಿ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಹೀಗಿದ್ದರೆ ದಯವಿಟ್ಟು ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ರೀತಿ ಯಾವ ಸ್ಕಾಲರ್ಶಿಪ್ ಕೂಡ ಬರುವುದಿಲ್ಲ. ಹೌದು, ರೈತನಿದ್ದೆ ವಿದ್ಯಾನಿಧಿ ಕೇವಲ ಆಧಾರ್ ಕಾರ್ಡ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾರೆ, ಅದು ಕೂಡ ಇಲ್ಲಿ ಬರೋದಿಲ್ಲ. ಮತ್ತು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾನು ನಿಮಗೆ ಹೇಳಿದ್ದೀನಿ, ಲಾಸ್ಟ್ ಸ್ಟೆಪ್ನಲ್ಲಿ ಹೋಗ್ಬಿಟ್ಟು ಸಬ್ಮಿಟ್ ಅಂತ ಇರುತ್ತೆ, ಅಲ್ಲಿ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಿಪಾರ್ಟ್ಮೆಂಟ್ ನೇಮ್ ಎಂಪ್ಟಿ ಇದೆ, ಮತ್ತು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ನೋ ಅಂತ ಇದೆ. ಹೌದು, ಇದು ಎಸ್ ಅಂತ ಬಂದರೆ ಮಾತ್ರ ಅಲ್ಲಿ ಡಿಪಾರ್ಟ್ಮೆಂಟ್ ನೇಮ್ಗೆ ನಿಮಗೆ ತೋರಿಸುತ್ತೆ ಇದು ನೋ ಅಂತಲೇ ಇದೆ. ಮತ್ತು ಅಪ್ಲಿಕೇಶನ್ ವೆರಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆದರೆ ಮಾತ್ರ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗೋದು. ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೇ ಆಗಿಲ್ಲ, ಬಟ್ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಹೇಗೆ ಎಸ್ ಅಂತ ಕೊಡಬೇಕು ಹೇಳಿ, ಅದಕ್ಕಾಗಿ ಅದು ಕೂಡ ನೋ ಅಂತ ಇದೆ. ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಹೀಗಿದ್ರೆ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ, ಇವಾಗ ಯಾರ್ಯಾರು ಸ್ಕಾಲರ್ಶಿಪ್ ಹಾಕಿದ್ದೀರಾ ನೋಡಿ, ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ನಿಮ್ಮ ಸ್ಕಾಲರ್ಶಿಪ್ಪನ್ನು ಸರಿ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಆದಷ್ಟು ಯಾರು ಹೊಸಬ್ರು ಸ್ಕಾಲರ್ಶಿಪ್ ಹಾಕಿದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.